राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ गदग जिला भारतीय जनता पार्टी जिला अध्यक्ष 2023 विधानसभा सार्वत्रिक चुनावे रोल विधानसभा मतक्षेत्र भारतीय जनता पार्टी पक्ष प्रबल आकांक्षी 1992 सक्रिय समाज सेवे तम तुड़क बंद क्षेत्र जनप्रिय समाज सेवकू पुरसभा बारी सदस्य ಸನ್ಮಾನ್ಯ ಶ್ರೀ ವೆಂಕಟಗೌಡ ಲಿಂಗನಗೌಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಸುಮಾರು 1992 ರಿಂದ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ ತಮ್ಮಂತವು ತೊಡಗಿಸಿಕೊಂಡಿದ್ದೀರಿ ತಾವು ಸಾಕಷ್ಟು ಚಿರಪರಿಚಿತರು ರೋಣ ಕ್ಷೇತ್ರದಲ್ಲಿ ಹಾಗೂ ಗದಗ ಜಿಲ್ಲೆಯಲ್ಲಿ ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ವೆಂಕಟಗೌಡ ಮುತ್ತಣ್ಣ ಲಿಂಗನಗೌಡ ಅಂತ ಹೇಳಿ ನನ್ನ ಎಲ್ಲರೂ ಗುರುತಿಸೋದು ನಂದು ಸ್ವಂತ ಊರು ರೋಣ ರೋಣ ನಗರ ನಮ್ಮದು ರೋಣ ನಗರದಲ್ಲಿ ಕೂಡು ಕುಟುಂಬವಾಗಿ ನಮ್ಮ ರೈತಾಪ ಕುಟುಂಬವಾಗಿ ಇದ್ದಂತ ಮಂಚನ ನಾಲ್ಕು ಮಂದಿ ನಮ್ಮ ತಂದೆಗಳು ಅಂತ ತಮ್ಮಗಳು ಅದರಲ್ಲಿ ನಮ್ಮ ದೊಡ್ಡಪ್ಪರೊಬ್ಬರು ಸಾಮಾಜಿಕ ಸೇವೆಯನ್ನು ಮಾಡ್ಕೊಂತ ಇದ್ದರು ಸತತವಾಗಿ ಪುರಸಭೆ ಸದಸ್ಯರಾಗಿ ಮತ್ತು ವೀರಭದ್ರ ಟ್ರಸ್ಟ್ ಕಮಿಟಿಯ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂತ ಇದ್ದರು ಅವರು 92ರಲ್ಲಿ ಅವರು ನಿಧನ ಹೊಂದಿದ ನಂತರ ಅವರ ಪರವಾಗಿ ಬೈ ಎಲೆಕ್ಷನ್ ಬಂದಾಗ ನಮ್ಮ ಅಣ್ಣನ ನಿಂದಿಸಿ ಆ ಒಂದು ಚುನಾವಣೆಯನ್ನು ನಾನು ಉಸ್ತುವಾರಿಯಾಗಿ ತೆಗೆದುಕೊಂಡು ಅಲ್ಲಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಯಿತು ಸರ್ ಈ ರಾಜಕೀಯ ರಂಗಕ್ಕೆ ಬರಲು ಮುಖ್ಯವಾಗಿ ಕಾರಣ ಮತ್ತೆ ಪ್ರೇರಣೆ ಏನು ನಾನು ಯಾವಾಗಲೂ ಸ್ವಲ್ಪ ಜನರ ಜೊತೆ ಬೆರೆಯಬೇಕು ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನನಗೆ ನಮ್ಮ ಮಂಚನದಲ್ಲೇ ಆ ಥರ ಒಂದು ವಾತಾವರಣ ಇರೋದ್ರಿಂದ ನಾನು ಅದಕ್ಕೆ ಆಸಕ್ತಿ ವಹಿಸಿದೆ ನಮ್ಮ ಕುಟುಂಬದಲ್ಲಿ ಒಂದು ಸುಮಾರು 12 13 ಜನ ಅಂತ ಮುಗಿದ್ರು ನಾನು ಒಬ್ಬನೇ ಅದರಲ್ಲ ಮಾಡ್ತಾ ಇದ್ದೆ ಉದರಲ್ಲೋ ತಮ್ಮ ತಮ್ಮ ಬಿಸಿನೆಸ್ ಮತ್ತು ಕೃಷಿ ವ್ಯವಸಾಯ ಎಲ್ಲ ಮಾಡ್ತಾ ಇದ್ದಾರೆ ನನಗೆ ಮೋಸ್ಟ್ಲಿ ಅವರು ನಮ್ಮ ದೊಡ್ಡಪ್ಪರ ಆಶೀರ್ವಾದದಿಂದ ನನಗೆ ಪ್ರೇರಣೆ ಆಯಿತು ನಾನು ಸಾಮಾಜಿಕ ಸೇವೆ ಮಾಡಲಿಕ್ಕೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೆ ಖಂಡಿತ ಸರ್ ಈಗ ಒಂದು ಮಾರ್ಗದರ್ಶಕರು ರಾಜಕೀಯ ರಂಗದಲ್ಲಿ ಒಂದು ಗುರುಗಳು ಅಂತ ಯಾರಿಗೆ ಭಾವಿಸ್ತೀರಿ ನನ್ನ ಮಾರ್ಗದರ್ಶಕರು ನನ್ನ ಹಿನ್ನೆಲೆಯಿಂದ ಆಶೀರ್ವಾದ ಮಾಡಿದ್ರು ಅಂದ್ರೆ ನಮ್ಮ ಐನಿಗೌಡ ದೊಡ್ಡಪ್ಪನೇ ನನಗೆ ಐನಿಗೌಡ ನಮ್ಮ ದೊಡ್ಡಪ್ಪನೇ ತದನಂತರ 94ರಲ್ಲಿ ಸಾರ್ವತ್ರಿಕ ಚುನಾವಣೆ ಬಂತು ಅವಾಗ ರೋಣನಗರ ಕ್ಷೇತ್ರಕ್ಕೆ ಎಸ್ವಿ ಬಿದ್ರೂರ್ ಅವರು ಶಿಶಲಪ್ಪ ಬಿದ್ರೂರ್ ಅವರು ಜನತಾದಳದಿಂದ ಚುನಾವಣೆ ನಿಂತರು ಆ ಚುನಾವಣೆಯನ್ನು ನಾವು ರೋಣನಗರದಲ್ಲಿ ಮತ್ತು ವಿವಿಧ ಹಳ್ಳಿಗಳಲ್ಲಿ ಮುಂಚಿನ ನಾಯಕರಾಗಿ ನಾವು ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸಿಕೊಂಡ್ಬರುವಂತ ಕೆಲಸವನ್ನು ಮಾಡಿದ್ದೀವಿ ನಾವು ಅಲ್ಲಿಂದ ಮುಂದೆ ಹಂಗೆ ಹಂಗೆ ರಾಜಕಾರಣ ಬೆಳ್ಕೊಂತ ಹೋಯಿತು ಮುಂದೆ ಮತ್ತು ಮೂರು ಸಲ 96ರಿಂದ 2013ವರೆಗೂ ಮೂರು ಬಾರಿ ಪುರಸಭೆ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ 13 ನಂತರ 14-15ರಲ್ಲಿ ರೋಣ ಮಂಡಲದ BJP ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಆಮೇಲೆ 15ರಿಂದ 19ರವರೆಗೂ ರೋಣ ಮಂಡಲದ ಎರಡು ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ತದನಂತರ 2020ರಲ್ಲಿ ಗದಗ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಾರ್ಟಿ ನನಗೆ ಗುರುತಿಸಿತು ಈ ಮೊನ್ನೆ ಜೂನ್ 25 2022ರಂದು ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಪಾರ್ಟಿನ ಜವಾಬ್ದಾರಿಯನ್ನು ಕೊಟ್ಟಿದೆ ಈಗ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಹೊರಟಿದ್ದೀನಿ ಖಂಡಿತ ಸರ್ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಹತ್ತು ಹಲವಾರು ಹುದ್ದೆಗಳಲ್ಲಿ ಕೆಲಸ ಕಾರ್ಯಗಳು ಮಾಡಿದಂತ ಅನುಭವ ಇದೆ ಒಂದು ಅನುಭವದ ಆಧಾರದ ಮೇಲೆ ಈಗ ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ ಈಗ ಭಾರತೀಯ ಜನತಾ ಪಾರ್ಟಿಯನ್ನ ಸಂಪೂರ್ಣವಾಗಿ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ದೀರಿ ಸರ್ ಎಲ್ಲಾ ಮಂಡಲ 9 ಮಂಡಲ ಇದೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಂಡಲದಲ್ಲಿ ಸಂಘಟನೆ ಮಾಡಿದ್ರೆ 9 ಮಂಡಲದಲ್ಲಿ
ಮಂಡಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮೋರ್ಚಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಜೊತೆಗೂಡಿಸಿಕೊಂಡು ಪ್ರತಿಯೊಂದು ಕೆಲಸವನ್ನು ನಾವು ಬೂತ್ ಮಟ್ಟದ ಲೆವೆಲಲ್ಲಿ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮನೆ ಮನೆ ಸಂಪರ್ಕ ಮಾಡೋದಾಗಿರ್ಬೋದು, ಈಗ ನಮ್ಮ ಭಾರತ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪ್ರತಿ ಮನೆಗೂ ತಲುಪಿರುವಂಥ ಪ್ರತಿಯೊಂದು ಮನೆಗೂ ಒಂದೊಂದು ಯೋಜನೆ ತಗೊಂಡಿದ್ದಾರೆ. ಅದನ್ನೆಲ್ಲ ನಾವು ಪದೇ 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 ಅವ್ರಿಗೆ ಹೇಳುವಂಥ ಕೆಲಸ ಆಗಿರ್ಬೋದು, ಆಮೇಲೆ ನಮ್ಮ ಸಾಧನೆಗಳೇ ಮಾಡ್ತಕ್ಕಂಥ ಕರಪತ್ರಗಳನ್ನ ಹಂಚುವಂಥ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಮನೆ ಮನೆಗೆ ನಾವು ಬಿ ಜೆ ಪಿ ಸ್ಟಿಕರ್ ಹಂಚುವಂಥ ಕೆಲಸ ಆಗಿರ್ಬೋದು, ಆಮೇಲೆ ಮನೆ ಮನೆ ಬೂತ್ ಅಧ್ಯಕ್ಷ ಅಂತ ಮಾಡಿ ಬೂತ್ ಅಧ್ಯಕ್ಷರ ಮನೆ ಮೇಲೆ ನಾವು ಧ್ವಜವನ್ನು ಕಟ್ಟುವಂಥ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಪ್ರತಿ ತಿಂಗಳು ನಾಲ್ಕನೇ ವಾರಕ್ಕೆ ಸಂಡೆ ಪ್ರತಿ ಸಂಡೆ ನಾಲ್ಕನೇ ವಾರಕ್ಕೆ ಮನ್ ಕಿ ಬಾತ್ ಅಂತ ಕಾರ್ಯಕ್ರಮ ಬರ್ತೈತೆ ಮೋದಿಯವರು. ಒಂದೊಂದು ವಿಷಯನ ಒಂದೊಂದು ಸಲ ಪ್ರತಿಯೊಂದು ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಆ ಒಂದು ಸಬ್ಜೆಕ್ಟ್ ಅನ್ನೋ ವಿಷಯವನ್ನು ಮಾತಾಡುವಂಥ ನೋಡುವಂಥ ವೀಕ್ಷಿಸಣೆ ಮಾಡುವಂಥ ಎಲ್ಲ ಬೂತ್ನಲ್ಲಿ ವೀಕ್ಷಣೆ ಮಾಡುವಂಥ ಸಂಘಟನೆ ಕೆಲಸ ಆಗಿರ್ಬೋದು. ಇವೆಲ್ಲ ನಾವು ಮಾಡಿ 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 ಪಾರ್ಟಿ ಬಿ ಜೆ ಪಿ ಪಾರ್ಟಿ ಅಂದಾಗ ಎಲ್ಲ ಜನರಿಗೆ ಒಳ್ಳೇದಾಗಿದೆ, ಕೆಲಸ ಆಗಿದೆ. ಸಾಕಷ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು, ಉಜ್ವಲ ಗ್ಯಾಸ್ ಯೋಜನೆ ಇರ್ಬೋದು, ಆಮೇಲೆ ಮಹಿಳೆಯರು ಭೇಟಿ ಪಡೋ ಭೇಟಿ ಪಡ ಭೇಟಿ ಬಚಾವ ಯೋಜನೆ ಇರ್ಬೋದು, ಆಮೇಲೆ ಆರೋಗ್ಯ ವಿಮೆ ಇರ್ಬೋದು, ಇವೆಲ್ಲ ಯೋಜನೆಗಳು ಸಾಕಷ್ಟು ಜನರಿಗೆ ಎಲ್ಲ ರೀತಿಯ ಜನರಿಗೆ ತಲುಪಿದೆ. ಆ ಜನರಿಗೆ ತಲುಪಿದ ಜನರಿಗೆ ನಾವು ಅವ್ರಿಗೆ ಮತ್ತೊಂದು ಸಲ ಸಂಪರ್ಕ ಮಾಡಿ ಭೇಟಿಯಾಗಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಈ ಥರ ಕೆಲಸ ಮಾಡಿದೆ ರಾಜ್ಯ ಸರ್ಕಾರದಿಂದ ಇಷ್ಟು ಕೆಲಸ ಮಾಡಿ ರೈತನ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಸಮುದಾಯವರು. ಹೀಗಾಗಿ ಒಳ್ಳೆ ಸಂಘಟನೆಯಿಂದ ಮತ್ತು ನಮ್ಮ ಕಾರ್ಯಪಡೆ ಎಲ್ಲ ನಮ್ಮದು ಕಾರ್ಯಪಡೆ ಕೆಳ ಬೂತ್ ಮಟ್ಟ ಲೆವೆಲಿಂದ ನಮ್ಮ ಕಾರ್ಯಪಡೆ ಇದೆ, ಬೂತ್ ಮಟ್ಟ ಲೆವೆಲಿಂದ ನಮ್ಮ ಕಾರ್ಯಪಡೆ ಮತ್ತು ಕಾರ್ಯಕರ್ತರು ಇದ್ದಾರೆ. ಈಗ ಮತ್ತೆ ನಮ್ಮ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗಿದೆ ಮತ್ತು ಈಗ ನಾವು ಒಂದು ಲಕ್ಷ ಗಂಟಲೆ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದೀವಿ. ಜನರು ತಾವಾಲೇ ಸ್ವಇಚ್ಛೆಯಿಂದ ನಮ್ಮ ಬಿ ಜೆ ಪಿ ಪಾರ್ಟಿ ಮೋದಿ ಅಂತ ಚೆನ್ನಾಗಿ ನಮಗೆ ಇದಾಗಿದೆ. ಖಂಡಿತ ಸರ್, ಈಗ ರೋಡ್ ವಿಧಾನಸಭಾ ಕ್ಷೇತ್ರದಿಂದ ತಾವು ಆಕಾಂಕ್ಷಿಯರಲ್ಲಿ ಒಬ್ಬರಾಗಿದ್ದೀರಿ. ಈಗ ತಮ್ಮ ಪಕ್ಷದವರೇ ಅಲ್ಲಿ ಒಂದು ಈಗಾಗಲೇ ಶಾಸಕರಿದ್ದಾರೆ ಮತ್ತು ಟಿಕೆಟ್ ಕೇಳೋದು ತಪ್ಪೇನಿಲ್ಲ, ಆದರೆ ಮುಖ್ಯವಾಗಿ ತಮ್ಮನ್ನ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಟಿಕೆಟ್ ಯಾಕೆ ಕೊಡಬೇಕು, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ತಾವು ಹೇಳ್ಬೋದು? ಪಾರ್ಟಿಯಲ್ಲಿ ಒಂದು ಏನು ಅವ್ರ ಪ್ರೋಗ್ರೆಸ್ ರಿಪೋರ್ಟು ನೋಡಿಕೊಂಡು ಏನೋ ಬದಲಾವಣೆ ಮಾಡುವಂಥ ಸಿಚುಯೇಷನ್ ಸಂದರ್ಭಗಳು ಇದೆ ಹೈಕಮಾಂಡಲ್ಲಿ. ನಾನು ಆ ರೀತಿ ಒಳಗಿದ್ದಲ್ಲಿ ಬದಲಾವಣೆ ಮಾಡುವುದಿದ್ದರೆ ನನಗೆ ಕೊಡಿ ಅಂತ ನಾನು ಪಾರ್ಟಿಗೆ ಕೇಳಿದ್ದೀನಿ. ನಾನು ಅವ್ರ ಮತ್ತೊಬ್ಬರು ನಮ್ಮಿದ್ದ ಶಾಸಕರ ಬಗ್ಗೆ ಕಂಪ್ಲೇಂಟು ಅದು ಇದು ಅಂತ ಏನಲ್ಲ, ಬದಲಾವಣೆ ಮಾಡೋದಿದ್ರೆ ನನಗೆ ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿ ಮತ್ತು ನನ್ನ ಕ್ಷೇತ್ರ ಋಣ ನನಗೆ ಕೊಡಿ ಅಂತ ಪಾರ್ಟಿ ಅಂತ ನನ್ನ ಮನವಿ ಮಾಡಿಕೊಂಡಿದ್ದೆ. ಪಕ್ಷ ಒಂದು ವೇಳೆ ಅಲ್ಲಿ ಆ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಿದ್ದರೆ ತಮಗೆ ಕೊಡಬೇಕು ಅಂತ ಒಂದು ಮನವಿ ಕೂಡ ಮಾಡಿದ್ದೆ. ಸರ್, ಈಗ ತಾವು ಮೂಲತಃ ಋಣ ಕ್ಷೇತ್ರದವರೇ ಆಗಿದ್ದೀರಿ. ಋಣ ಕ್ಷೇತ್ರದಲ್ಲಿ ಈ ಹಿಂದೆ ಸುಮಾರು 1992 ಒಂದು ಸಮಾಜ ಸೇವಕರು ಅಂತ ಗುರುತಿಸಿಕೊಂಡಿದ್ದೀರಿ. ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದ್ರಿ ಇಲ್ಲಿ ರಾಜಕೀಯವನ್ನು ಹೊರತುಪಡಿಸಿ? ಸಾಮಾಜಿಕ ಸೇವಾ ಸಾಮೂಹಿಕ ಲಗ್ನ ಮಾಡಿದ್ದೀವಿ, ಆಮೇಲೆ ಕ್ರೀಡೆಯ ಮುಖಾಂತರ ಸಾಮಾಜಿಕ ಸೇವೆ ಮಾಡಿದ್ವಿ. ವಾಲಿಬಾಲು ಮತ್ತು ಕಬಡ್ಡಿ ಕ್ರೀಡೆಯ ಮುಖಾಂತರ ಸಾಮಾಜಿಕ ಸೇವೆ ಮಾಡಿದ್ವಿ. ಆಮೇಲೆ ಬಡಬಗ್ಗರಿಗೆ ನಾವು ಏನು ಎಸ್ ಆಗುತ್ತೆ ಆ ಸಹಾಯ ಮಾಡ್ಕೊಂತ ಹೊರಟಿದ್ದೀವಿ. ಭಾಳ ಕನಿಷ್ಠ ಇದ್ದಂಥ ಬಡಬರಿಗೆ ನಮಗೇನು ನಿಗುತ್ತೆ, ನಮ್ಗೆ ಯಾವ ಲೆವೆಲ್ನಾಗ ನಮ್ಗೆ ಮೆಂಟೇನ್ ಮಾಡೋಕ್ಕಾಗತ್ತೆ, ನಮ್ಮ ಶಕ್ತಿ ಅನುಸಾರವಾಗಿ ನಾವು ಅವ್ರನ್ನ ಇವತ್ತಿಗೂ ನಾವು ಅವ್ರನ್ನ ನೋಡ್ಕೊತ ಹೋಗ್ತಾ ಇದ್ದೀವಿ. ಸರಿ, ಆಮೇಲೆ ಅವ್ರಿಗೆ ಸಿಗತಕ್ಕಂಥ ಸರ್ಕಾರ ಸೌಲಭ್ಯಗಳನ್ನು ಕೆಲವೊಂದು ಸಿಕ್ಕಿರೋಂಗಿಲ್ಲ, ಮಾಹಿತಿ ಇರೋಂಗಿಲ್ಲ, ಆಮೇಲೆ ಎಜುಕೇಟೆಡ್ ಇರೋಂಗಿಲ್ಲ, ಅದನ್ನು ನಾವು ಸ್ವತಃ ನಿಂತು ನಮ್ಮ ಹುಡುಗರ ಕಡೆಯಿಂದ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆನೂ ಮಾಡ್ತಿರ್ತಾರೆ. ಸರಿ, ಈಗ ಈ ಒಂದು ಮುಂದಿನ ಚುನಾವಣೆಗಳಲ್ಲಿ ಬರುವಂಥ ಒಂದು ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರತ್ತಂತ ತಮ್ಗೆ ಅನ್ಸತ್ತಾ? ಬರ್ತದೆ, ಯಾವುದೇ ಪರಿಸ್ಥಿತಿಯಲ್ಲಿ ಬರ್ತದೆ. ಏನು ಕಾರಣ ಅಂತ ಹೇಳ್ಬೋದು ಸರ್? ಒಳ್ಳೆ ಕೆಲಸ ಮಾಡಿದ್ದೀವಿ ಸರ್, ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಯಾವುದು ಪಾರ್ಟಿಯಿಂದ ಏನು ಕೆಟ್ಟಿದೆ, ಸುಳ್ಳೆ ಇವನು ಸಿದ್ದರಾಮಯ್ಯನವರು 40% ಸರ್ಕಾರ ಹಾಗೆ ಹೀಗೆ ತಾವೇ ತಮ್ಮೊಳಗೆ ಹೊಂದಾಣಿಕೆ ಇಲ್ಲ, ತಾವೇ ಜಗಳ್ಕೊಂತ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹಾಗೇನಿಲ್ಲ, ನಮ್ಮದಲ್ಲಿ ಹೈಕಮಾಂಡ್ ಚೆನ್ನಾಗಿದೆ, ಹೈಕಮಾಂಡ್ ಹೇಳ್ದಂಗೆ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಮಾಡ್ತಾ ಇದ್ದಾರೆ. ಸರಿ, ಈಗ ಈ ರಾಜ್ಯದ ಜನರು ಮತ್ತೆ ಈ ಗದಗ ಜಿಲ್ಲೆಯ ಜನರು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ವೋಟ್ ಕೊಡಬೇಕು, ಏನು ಕಾರಣ ಅಂತ ತಾವು ಜನರಿಗೆ ಮನವಿ ಏನು ಮಾಡಬೇಕು? ಭಾರತೀಯ ಜನತಾ ಪಾರ್ಟಿಗೆ ಈಗಾಗಲೇ 2008 4 ಕ್ಷೇತ್ರನೂ ಬಿ ಜೆ ಪಿಯನ್ನು ಗೆಲ್ಲಿಸಿದಂಥ ಕ್ಷೇತ್ರ ಇದು ಗದಗ ಜಿಲ್ಲೆ.
2013 ಸ್ವಲ್ಪ ಏನೋ ಪಕ್ಷ ವಿಭಜನೆ ಆಗಿ ಸ್ವಲ್ಪ ತೊಂದರೆ ಆಯಿತು. ಈಗ 18 ಮತ್ತೆ 4 ಮೂರು ಜನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಒಂದು ಗದಗ ಒಂದು ಮಾತ್ರ ಕೆಲವೇ ಕೆಲವು ಅಂತರ ಮಂತ್ರದಲ್ಲಿ 1600 ಮತಗಳ ಅಂತರದಿಂದ ಸೋತಿದ್ದಾರೆ. ಹೀಗಾಗಿ ಏನೇ ಅಭಿವೃದ್ಧಿ ಕೆಲಸ ಆಗಿ ಅಂದರೂ BJP ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸ ಆಗಿದ್ದಾವೆ ಸರ್. ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೆಲಸ ಆಗಿದ್ದಾವೆ ಮತ್ತು ಹೊಸ ಹೊಸ ಯೋಜನೆಗಳು ತಂದಿದ್ದಾರೆ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ರೈಲ್ವೆ ಯೋಜನೆಗಳನ್ನು ನಮ್ಮ ಕರ್ನಾಟಕಕ್ಕೆ ಈ ಸಲ ಭಾರಿ ಸಿಕ್ಕಾಪಟ್ಟೆ ಯೋಜನೆ ಕೊಟ್ಟಿದ್ದಾರೆ. ನಮ್ಮ ಗದಗ ಜಿಲ್ಲೆಗೂ ಚೆನ್ನಾಗಂತ ಯೋಜನೆ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ರೋಡ್ ಕೊಟ್ಟಿದ್ದಾರೆ, ರೋಡ್ ಆಗಿದ್ದಾವೆ, ಆಮೇಲೆ ರಿಂಗ್ ರೋಡ್ ಒಂದು ಕೊಟ್ಟಿದ್ದಾರೆ, ರಿಂಗ್ ರೋಡ್ ಆಗ್ತಾ ಇದೆ. ಹೀಗಾಗಿ ಆಮೇಲೆ ನಾವು ಕೊಟ್ಟ BJP ಸರ್ಕಾರ ಕೊಟ್ಟಂಥ ಯೋಜನೆಗಳು ಶಾಶ್ವತವಾಗಿ ಡೈರೆಕ್ಟ್ ಫಲಾನುಭವಿಗಳಿಗೆ ತಲುಪ್ತಾರೆ. ನೇರವಾಗಿ ಒಂದು ದುಡ್ಡನ್ನು ಹಿಡ್ಕೊಂಡು ಒಂದು ಗ್ಯಾಸಿಂದ ಹಿಡ್ಕೊಂಡು ನೇರವಾಗಿ ಅವರಿಗೆ ಹೋಗಿ ತಲುಪುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಹಿಂದಕ್ಕೆ ರಾಜೀವ್ ಗಾಂಧಿ ಅವರು 1 ರೂಪಾಯಿ ನಾವು ಇಲ್ಲಿ ಕೊಟ್ಟರೆ 4 ಹೋಗಿ ಸರ್ಕಾರಕ್ಕೆ ಮುಟ್ಟುತ್ತಾರೆ, ರಾಜ್ಯಕ್ಕೆ ಹೋಗಿ ಮುಟ್ಟುತ್ತಾ ಅಂತ ಹೇಳ್ತೀವಿ. ಆ ಟೈಪ್ ಇಲ್ಲ. ಈ ಫಸಲ್ ಭೀಮಾ ಯೋಜನೆಯಲ್ಲಿ ಮೋದಿ ಅವರದು ನಮ್ಮಲ್ಲಿ 6 ಬಂದಾಗ ನನಗೆ ಬಂದಿದೆ 2 ಲಕ್ಷ ರೂಪಾಯಿ ಅಮೌಂಟ್ ನೇರವಾಗಿ ನಮ್ಮ ಅಕೌಂಟಿಗೆ ಬಂದ ಜಮಾ ಆಗಿದೆ. ಸಾಕಷ್ಟು ಜನ ರೈತರು 2 ಲಕ್ಷ, 4 ಲಕ್ಷ, 10 ಲಕ್ಷ, 15 ಲಕ್ಷ, 50 ಲಕ್ಷ ಗಂಟೆ ರೊಕ್ಕ ತೊಗೊಂಡಿದ್ದಾರೆ ಇನ್ಸೂರೆನ್ಸ್ ಅಮೌಂಟ್. ಇದೆಲ್ಲ ನೇರವಾಗಿ ಬಂದಿದೆ. ಆಮೇಲೆ ಬೆಳೆಹಾನಿ ಕಾರ್ಯಕ್ರಮ, ಬೆಳೆಹಾನಿ ಬಂದಾಗ ಬೆಳೆಹಾನಿ ಈಗ 2 ಆಗಿತ್ತು ನಮ್ಮಲ್ಲಿ, ಅತಿವೃಷ್ಟಿಯಾಗಿ ನಮ್ಮ ರೋಣ ತಾಲೂಕಿನಲ್ಲಿ ಮತ್ತು ನರಗುಂದ ತಾಲೂಕಿನಲ್ಲಿ ಭಾಳ ಆಯಿತು. ನೇರವಾಗಿ ಜನರಿಗೆ ಅವ್ರ ಅಕೌಂಟ್ಗೆ ಏನು ಸರ್ವೆ ಮಾಡ್ಕೊಂಡ್ಬಂದ ತಕ್ಷಣ ಆಗಿಂದ 1 ವಾರದಲ್ಲಿ ಅವ್ರ ಅಕೌಂಟ್ಗೆ ರೊಕ್ಕ ಜಮಾ ಆಗಿದೆ. ಬೆಳೆಹಾನಿ ಸರ್ಕಾರ ಹಣವನ್ನು ಚೆನ್ನಾಗಿ ಸ್ಪಂದನೆ ಮಾಡಿದೆ, ಕೊಟ್ಟಿದೆ ಯೋಜನೆ, ಒಳ್ಳೊಳ್ಳೆ ಯೋಜನೆ ಕೊಟ್ಟಿದೆ. ಈಗ 23 4 ಕ್ಷೇತ್ರಗಳಲ್ಲಿ ಗೆಲ್ಲುವ ಒಂದು ನಿರೀಕ್ಷೆಯಲ್ಲಿ ಇದ್ದೀರಾ ಸರ್? ಗೆಲ್ಲುವ ನಿರೀಕ್ಷೆ. ಈಗ ಸರ್ ಒಂದು ಈ ತಾವು ಕೂಡ ಆಕಾಂಕ್ಷಿ ಆಗಿದ್ರಿ, ಒಂದು ವೇಳೆ ಪಕ್ಷ ನಿಮಗೆ ಅವಕಾಶ ಮಾಡಿ ಕೊಟ್ರೆ ಆ ಒಂದು ಕ್ಷೇತ್ರದಿಂದ, ಈಗ ತಮ್ಮನ್ನ ಆ ಕ್ಷೇತ್ರದ ಜನರು ಒಂದು ವೇಳೆ ತಾವು ಶಾಸಕರನ್ನಾಗಿ ಹೊರಹೊಮ್ಮಿಸಿದ್ರೆ ಆ ಕ್ಷೇತ್ರದ ಪರವಾಗಿ ತಾವು ಇಟ್ಟಿರುವಂತ ಯೋಜನೆಗಳು ಏನಿದೆ, ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಂತ ಯೋಜನೆಗಳು ಇದೆ? ಮೊದಲನೇದು ನೀರಿನ ಸಮಸ್ಯೆ. ನಗರದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಬಹಳ ಇದೆ. ಅಂದ್ರೆ ಇದೆ ಅವಕಾಶಗಳು, ಇದರ ಸೌಲಭ್ಯ ಇದೆ. ಸ್ವಲ್ಪ ಗಜನಗಡ ಮತ್ತು ನರೇಗಲ್ನಲ್ಲಿ ಸ್ವಲ್ಪ ತೊಂದರೆ ಇದೆ. ರೋಣದಲ್ಲಿನೂ ಶೌಚಗುಂಡು ಇರೋದ್ರಿಂದ ನೀರು ಬರ್ತಾ ಇದೆ. ಈಗ ಅಲ್ಲೇ ಜುಗೂರು ಅಂತ ಒಂದು 350 ಎಕರೆ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಕೆಲಸ ಈಗ ಉದ್ಘಾಟನೆ ಆಗ್ತಾ ಇದೆ, ಈಗ ಇನ್ನೊಂದು 15 ದಿವಸದಲ್ಲಿ. ಆ ನೀರು 3 ನಗರಕ್ಕೂ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ನೀರಿನ ಸೌಲಭ್ಯ ಒಂದು. ಆಮೇಲೆ ರೋಣ ನಗರ ಮತ್ತು ನಗರದಲ್ಲಿ ಮತ್ತು ವಿಜಯನಗರ ನಗರದಲ್ಲಿ ಒಂದು ಹೈವೇ ರೋಡ್ ಬರ್ತಾ ಇದೆ, ರೋಣ ಮತ್ತು ನೆರೆಗಲ್ ಪಕ್ಕದಲ್ಲಿ ಹಾಸಿ ಏನು ಪುನಾ ಟು ಬೆಂಗಳೂರು ಹೊಸ ರೋಡು, ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅದು. ಹೊಸ ರೋಡ್ 50,000 ಕೋಟಿ ರೂಪಾಯಿ ಯೋಜನೆ ಇದೆ. ಆ ರೋಡ್ ಚೆನ್ನಾಗಿ ಆಗೋದ್ರಿಂದ ನಾವು ರೋಣ ರಿಂಗ್ ರೋಡ್ ಆಗುವಂಥ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ದೀವಿ, ವ್ಯವಸ್ಥೆ ಇದೆ. ಮೊದಲಾಗಿ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಮಾಡಬೇಕು, ಜನರ ಸುಖ ದುಃಖಗಳನ್ನು ಕೇಳಬೇಕು. ಆಮೇಲೆ ಜನರ ಜೊತೆ ನಾನು ಯಾವಾಗಲೂ ಈಗ 25 ನಾನು ಸರ್ಕಾರದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು, ಯಾರ ಜೊತೆಯೂ ನಾನು ಏನು ನಿಷ್ಠುರವಾಗಿ ಮಾತಾಡಿದ್ದಿಲ್ಲ. ಚೆನ್ನಾಗಿ ನಾನು ಸಂಪರ್ಕ ಇಟ್ಕೊಂಬಂದಿದ್ದೀನಿ. ಏನು ಸರ್ಕಾರ ಸೌಲಭ್ಯಗಳು ಬಂದಲ್ಲಿ ಆ ಕ್ಷೇತ್ರಕ್ಕೆ ನಾನು ಒಳ್ಳೆಯ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಗದಗ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಹಾಗೂ ರೋಣ ವಿಧಾನಸಭಾ ಮತಕ್ಷೇತ್ರದ 2023 ಸಾರ್ವತ್ರಿಕ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಬಲ ಆಕಾಂಕ್ಷಿ ಸನ್ಮಾನ್ಯ ಶ್ರೀ ವೆಂಕಟಗೌಡ ಲಿಂಗನಗೌಡರ ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಇಂದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.